ಒಂದು ಸಣ್ಣ ಕುಟುಂಬ, ಅಲ್ಪ ಜಮೀನು, ಸ್ವಂತ ದುಡಿಮೆ, ವರ್ಷಪೂರ್ತಿ ಉದ್ಯೋಗ, ನಿಶ್ಚಿತ ಆದಾಯದ ಮೂಲ, ನೆಮ್ಮದಿಯ ಬದುಕು. ಹೌದು, ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ಸುಸ್ಥಿರ ಜೀವನ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ ಶ್ರೀ ಉಮೇಶ್. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಗೆ ಸೇರಿದ ಕಲ್ಯಾ ಕಾಲೋನಿ ಇವರ ವಾಸ್ತವ್ಯದ ಗ್ರಾಮ. ತಮ್ಮಲ್ಲಿರುವುದು ಕೇವಲ 2.5 ಎಕರೆ ಜಮೀನು. ಲಭ್ಯ ಜಮೀನಿನಲ್ಲೇ ಹಲವಾರು ಬೆಳೆ ಹಾಗೂ ಉಪಕಸುಬುಗಳನ್ನು ಹಮ್ಮಿಕೊಂಡು ವಾರ್ಷಿಕ 6,32,000 ರೂಪಾಯಿಗಳ ನಿವ್ವಳ ಆದಾಯ ಪಡೆಯುತ್ತಿದ್ದಾರೆ. ಒಂದೇ ಬೆಳೆಯನ್ನು ಬೆಳೆದು ಅನಿಶ್ಚಿತ ಆದಾಯದ ಬಗ್ಗೆಯೇ ಚಿಂತಿಸುವ ಅನೇಕ ರೈತರಿಗೆ ಉಮೇಶ್ ಮಾದರಿಯಾಗಿದ್ದಾರೆ. ಎಲ್ಲರಂತೆ ಉಮೇಶ್ ಸಹ ಏಕಬೆಳೆ ಪದ್ಧತಿಯಿಂದ ಬೇಸತ್ತು ಸುಧಾರಿತ ತಂತ್ರಜ್ಞಾನದ ಅನ್ವೇಷಣೆಗೆ ಮುಂದಾದರು. ಈ ಉದ್ದೇಶಕ್ಕಾಗಿ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ತಜ್ಞರೊಡನೆ ಸಮಾಲೋಚಿಸಿದರು. ಮೊದಲು ಒಂದೇ ಬೆಳೆ ಬೆಳೀತಾ ಇದ್ವಿ. ಅಡಕೆನಲ್ಲಿ ಯಾವುದೋ ಒಂದು ಅನ್ ಸೀಸನ್ನಲ್ಲಿ ಒಂದು ಬೀನ್ಸ್ ಹಾಕ್ಕೊಳ್ಳಿವು, ಇಲ್ಲ ಅಂದರೆ ಒಂದು ಸೌತೆಕಾಯಿ ಬೆಳೆದ್ಬಿಟ್ಟು ಇಷ್ಟೇ ನಮ್ಮ ತೋಟದಲ್ಲಿ ಬೆಳೆಯೋಕ್ಕಾಗೋದು ಅಂತ ನಾವು ಸುಮ್ಮನೆ ಆಗ್ಬಿಡ್ತಾ ಇದ್ದು. ಯಾಕೆಂದರೆ ಅವತ್ತು ಅನುಭವ ಇರಲಿಲ್ಲ ನಮಗೆ. ಸೊ ಒಂದೇ ಬೆಳೆ ಬೆಳೆಯೋದ್ರಿಂದ ನಮ್ಗೆ ಅವತ್ತು ಸಿಕ್ಕಿದ್ರೆ ರೇಟು, ಇಲ್ಲ ಅಂದರೆ ವೇಸ್ಟು. ಅದರ ಮೇಲೆ ಅದು ಒಂದು ಬೆಳೆ ಲಾಸ್ ಆದಾಗ ನಾವು ಅದನ್ನು ಕೈ ಬಿಟ್ಬಿಡ್ತಾ ಇದ್ದೇವೆ. ವರ್ಷ ಪೂರ್ತಿ ಅವಾಗ 30,000 ಸಾಲ ಮಾಡಿ ಖರ್ಚು ಮಾಡಿದೆ, ಆಗಿಂದೆ 30,000 ಬಡ್ಡಿ ಕಟ್ಟಿಲ್ಲ, ತಿಂಗಳ 300-900 ರೂಪಾಯಿ 30,000. ಅದನ್ನು ತೀರಿಸಿರೇ ಸಾಕು, ಮುಂದೆ ಆಮೇಲೆ ನೋಡ್ಕೊಳ್ಳೋಣಪ್ಪ, ಬರೋ ವರ್ಷಕ್ಕೆ ಅದನ್ನು ದುಡ್ಡು ಬಂದರೆ ಇನ್ನೊಂದು ಬೆಳೆ ಇಕ್ಕಾನ, ಇಲ್ಲಾಂದರೆ ಸದ್ಯಕ್ಕೆ ಹಂಗೆ ಅಚ್ಚುಕಟ್ಟು ಮಾಡಿ ಬಿಟ್ಬಿಡೋಣ ಅನ್ನೋ ಮಟ್ಟದಲ್ಲಿದ್ವಿ. ಉಮೇಶ್ ಅವರಲ್ಲಿದ್ದ ಸಂಪನ್ಮೂಲಗಳನ್ನು ವೀಕ್ಷಿಸಿದ ತಜ್ಞರ ತಂಡವು ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಗೆ ಪ್ರೋತ್ಸಾಹ ನೀಡಿತು. ನಮ್ಮ ಮಾಗಡಿ ಕೃಷಿ ವಿಜ್ಞಾನ ಕೇಂದ್ರ 2010 ಪ್ರಾರಂಭ ಆಯಿತು. ನಾವು ಇಲ್ಲಿಗೆ ಬಂದಮೇಲೆ ಈ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಅಂತಂದೇಳಿ ಪರಿಶೀಲನೆಯನ್ನು ಮಾಡಿ ನೋಡಿದಾಗ ಇಲ್ಲಿ ರೈತರಿಗೆ ನಿರಂತರವಾಗಿ ಆದಾಯ ಬರ್ತಾ ಇಲ್ಲ. ಮಳೆಯ ಅನಿಶ್ಚಿತತೆ ಒಂದು ಕಡೆ ಇದೆ, ಹಾಗೆ ರೈತರು ಪದ್ಧತಿಗಳು ಸಹ ಹಾಗೇ ಇದೆ. ರೈತರು ಕೇವಲ ಒಂದು ಬೆಳೆಗೆ ಸೀಮಿತವಾಗ್ತಾರೆ, ಬೆಳೆ ಪರಿವರ್ತನೆ ಇರೋದ್ರಿಲ್ಲ. ಇದರಿಂದ ಇಳುವರಿ ಕುಂಠಿತವಾಗಿ ರೈತರು ನಷ್ಟದಲ್ಲಿ ಸಿಲುಕಿದ್ದಾರೆ. ಈ ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿ ಯೋಜನೆಯನ್ನು ನಾವು ಈ ಜಿಲ್ಲೆಯಲ್ಲಿ 2010 ಇಲ್ಲಿ ಏನು ಪ್ರಾರಂಭ ಮಾಡಿದ್ವಿ. ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಮಾಗಡಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 28 ಹಳ್ಳಿಗಳಲ್ಲಿ 2,825 ಫಲಾನುಭವಿಗಳನ್ನು ಆರಿಸ್ಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಇಲ್ಲಿ ಅಳವಡಿಸ್ಕೊಂಡ್ವಿ. ಈ ಪದ್ಧತಿಯಲ್ಲಿ ನಾವು ರೈತರಿಗೆ ತರಬೇತಿಗಳನ್ನ ಕೊಡ್ತೀವಿ, ಪ್ರಾತ್ಯಕ್ಷಿಕೆಗಳನ್ನ ಮಾಡ್ತೀವಿ, ಕ್ಷೇತ್ರ ಭೇಟಿಯನ್ನು ಮಾಡಿಸ್ತೀವಿ. ಹೀಗೆ ಹಲವಾರು ನಮ್ಮ ಏನೋ ವಿಸ್ತರಣಾ ಚಟುವಟಿಕೆಗಳನ್ನ ಮಾಡಿದ್ದೀವಿ. ಇದರಲ್ಲಿ ನಾವು ಮಾದರಿಯಾಗಿ 10 ರೈತರನ್ನು ನಾವು ಆರಿಸ್ಕೊಂಡು ಇವರನ್ನು ನಾವು ಮಾದರಿಯನ್ನಾಗಿ ಅಭಿವೃದ್ಧಿಪಡಿಸಿ ಇತರೆ ರೈತರಿಗೆ ಮಾದರಿ ಆಗಲಿ ಅಂತಂದೇಳಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಒಟ್ಟಾರೆ ಇವರ ಜಮೀನಿನಲ್ಲಿ ಮಾಡಿ ತೋರಿಸಿದ್ದೇವೆ. ಇವರಲ್ಲಿ ಒಬ್ಬರು ಶ್ರೀ ಉಮೇಶ್ ಅವರು. ಕೇವಲ ಅಡಿಕೆ ಬೆಳೆ ಹಾಗೂ ಸಣ್ಣ ಪ್ರಮಾಣದ ಹೈನುಗಾರಿಕೆ ಘಟಕ ಹೊಂದಿದ್ದ ಉಮೇಶ್ ತಜ್ಞರ ಮಾರ್ಗದರ್ಶನದಲ್ಲಿ ಹಲವು ಮಾರ್ಪಾಡುಗಳಿಗೆ ಮುಂದಾದರು. ಅಡಿಕೆಯೊಂದಿಗೆ ಅಂತರ ಬೆಳೆ ಬಿತ್ತನೆ, ವಿವಿಧ ಹಣ್ಣು ತರಕಾರಿ ಬೆಳೆಗಳು, ತ್ಯಾಜ್ಯ ವಸ್ತುಗಳ ಮರುಬಳಕೆಗಾಗಿ ಕಾಂಪೋಸ್ಟ್ ಹಾಗೂ ಎರೆಹುಳು ಗೊಬ್ಬರ ಉತ್ಪಾದನೆ, ಉಪಕಸುಬುಗಳಾಗಿ ಹೈನುಗಾರಿಕೆ, ಕೋಳಿ ಸಾಕಣೆ, ಕುರಿ ಸಾಕಣೆ, ಕಿರು ಉದ್ದಿಮೆಯಾಗಿ ಅಡಿಕೆ ತಟ್ಟೆ ತಯಾರಿಕೆ, ಶ್ರಮ ಕಡಿಮೆಗೊಳಿಸುವ ಯಂತ್ರೋಪಕರಣಗಳ ಬಳಕೆ, ಕೈತೋಟ ನಿರ್ಮಾಣ, ಪಶು ಆಹಾರಕ್ಕಾಗಿ ಅಜೊಲ್ಲಾ ಉತ್ಪಾದನೆ, ಹೀಗೆ ವಿವಿಧ ಘಟಕಗಳ ಸಂಯೋಜನೆಯಾಯಿತು. ಮೊದಲು ಬರೀ ಅಡಕೆ ಗಿಡಕ್ಕೆ ಮಾತ್ರ ಬೇಸಾಯ ಮಾಡ್ತಾ ಇದ್ವಿ, ಅಡಕೆ ಗಿಡಕ್ಕೆ ಮಾತ್ರ. ಅದು ವರ್ಷಕ್ಕೆ ಒಂದೇ ಸಾರ್ತಿ ನಮಗೆ ಹಣ ಬರ್ತಾ ಇದ್ದಿದ್ದು. ಆ ಹಣದಲ್ಲಿ ನಾವು ಮಕ್ಕಳನ್ನ ಓದಿಸ್ಬೇಕು, ನಾವು ಖರ್ಚು ಮಾಡಬೇಕು, ಎಲ್ಲರಂತೆ ನಾವು ಸ್ಕೂಟ್ರಲ್ಲಿ ಓಡಾಡಬೇಕು, ಆಸೆ ಅನ್ನೋದು ಇರ್ತದಲ್ಲ ಸರ್, ಅದಕ್ಕೇನು ಮಾಡೋದು ಅಂತ ನಾವು ಕೆವಿಕೆಗೆ ಹೋದ್ವಿ. ಅವರು ಬರೀ ಅಡಕೆ ತೋಟ ಮಾಡೋದಲ್ಲ, ಅದರಲ್ಲಿ ಸಮಗ್ರವಾಗಿ ಮಾಡ್ಬೋದು ಅಂತ ಹೇಳಿದರು. ಕೆವಿಕೆ ಅವರ ಮಾರ್ಗದರ್ಶನದಲ್ಲಿ ಹೋದಾಗ ಸಾಕಷ್ಟು ಆರ್ಥಿಕವಾಗಿ ತೋಟನೂ ಇಂಪ್ರೂವ್ಮೆಂಟ್ಸ್ ಆಗಿದೆ, ಸಾಕಷ್ಟು ಬೆಳೆನೂ ಬೆಳೆದಿದ್ದೀವಿ, ಸಾಕಷ್ಟು ಹಣನೂ ನಮಗೆ ಲಭಿಸೈತಿ. ಇವಾಗ ಇವರ ಪ್ರಮುಖ ಬೆಳೆ ಅಡಿಕೆ. ಇದರಿಂದ ಸಿಗುತ್ತಿದ್ದ ವಾರ್ಷಿಕ ಆದಾಯ ಕೇವಲ 140,000 ರೂಪಾಯಿ. ಅಡಿಕೆ ಸಾಲುಗಳ ಮಧ್ಯೆ ಸಾಕಷ್ಟು ಖಾಲಿ ಜಾಗ ಲಭ್ಯವಿರುತ್ತದೆ. ಈ ಜಾಗದ ಸದ್ಬಳಕೆಗಾಗಿ ಅಂತರ ಬೆಳೆ ವಿಧಾನ ಅನುಸರಿಸಲು ಮುಂದಾದರು. ಉಮೇಶ್ ಅವರದು ತೋಟಗಾರಿಕಾ ಬೆಳೆಗಳೇ ಪ್ರಮುಖವಾಗಿ, ಅದರಲ್ಲೂ ಅಡಿಕೆ
ಏನು 2 ಎಕರೆ 10 ಗುಂಟೆಯಲ್ಲಿ ಇವರು ಅಡಿಕೆನ ಬೆಳೀತಾ ಇದ್ದಾರೆ. ಅದರಲ್ಲಿ ಪ್ರಥಮವಾಗಿ ಈ ಒಂದು 2 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಅವರು ಮೊದಲನೇ ಅಂತೂ ಈಗ 8 ರಿಂದ 10 ವರ್ಷದ 15 ವರ್ಷದ ಮರಗಳಿದ್ದಾವೆ. ಇದು ಈಗ ನಾವು ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಕೇವಲ 5 ವರ್ಷ ಒಂದು ವಯಸ್ಸಾಗಿರ್ತಕ್ಕಂಥ ಅಡಿಕೆ ತೋಟ ಇದೆ. ಈ ಅಡಿಕೆ ತೋಟದಲ್ಲಿ ಪ್ರಥಮ ಹಂತದಲ್ಲಿ ನಾವು ಏನು ತುಂಬ ಹೊಸ ನಾಟಿ ಮಾಡಿದ ವರ್ಷದ ನಂತರ ಸುಮಾರು 3 ವರ್ಷಗಳ ಕಾಲ ನಾವು ಈ ಒಂದು ಅಡಿಕೆ ಜಮೀನಿನಲ್ಲಿ ಸಮಗ್ರವಾಗಿ ಈ ಒಂದು ಏನು ಇರ್ತಕ್ಕಂಥ ಜಾಗ ಮತ್ತು ಬೆಳೀತಕ್ಕಂಥ ಎಲ್ಲ ನೈಸರ್ಗಿಕವಾಗಿ ದೊರಕತಕ್ಕಂಥ ಸಂಪನ್ಮೂಲ ಸದ್ಬಳಕೆ ಮಾಡೋದಕ್ಕೋಸ್ಕರ ಜಾಗವನ್ನು ಸದ್ಬಳಕೆ, ನೀರಿನ ಸದ್ಬಳಕೆ ಮತ್ತು ಇನ್ನಿತರೆ ಪರಿಕರಗಳ ಸದ್ಬಳಕೆಗೋಸ್ಕರ ನಾವು ಅನೇಕ ಅಂತರ ಬೆಳೆಗಳನ್ನು ಶಿಫಾರಸು ಮಾಡಿದ್ವಿ. ಈ ಒಂದು ಗುಲಾಬಿ ಏನು ಈಗ ಅಡಿಕೆ ಸ್ವಲ್ಪ ಬೆಳೆದು ಸ್ವಲ್ಪ ನೆರಳಿನ ಒಂದು ಅಂಶ ಜಾಸ್ತಿ ಆದಮೇಲೆ ನಾವು ಈ ಒಂದು ನಮ್ಮ ಗುಲಾಬಿಯನ್ನು ತೆಗೆದು ತದನಂತರ ಇನ್ನಿತರೆ ಅಂತರ ಬೆಳೆಗಳನ್ನು ಬೆಳ್ಕೊಂಡ್ರು. ಮೊದಲಿಗೆ ಹೊಸದಾಗಿ ನಾಟಿ ಮಾಡಿದ್ದ ಅಡಿಕೆ ತೋಟದಲ್ಲಿ ಗುಲಾಬಿ ಗಿಡಗಳನ್ನು ಅಂತರ ಬೆಳೆಯಾಗಿ ಬೆಳೆದು ಉತ್ತಮ ಆದಾಯವನ್ನು ಪಡೆದರು. ಗುಲಾಬಿ ಗಿಡಗಳ ಮಧ್ಯೆ ಚೆಂಡು ಹೂವನ್ನು ಸಹ ಬೆಳೆದು ಹೆಚ್ಚುವರಿ ಲಾಭ ಗಳಿಸಿದರು. ಪ್ರತಿದಿನ 800 ರಿಂದ 1,000 ರೂಪಾಯಿ ಆದಾಯ ಪಡೆಯುವಂತಾಯಿತು. 2012-13 ಸಾಲಿನಲ್ಲಿ ಕೇವಲ 1 ಎಕರೆ ಪ್ರದೇಶದ ಹಳೆಯ ಅಡಿಕೆ ತೋಟದಲ್ಲಿ ವಿವಿಧ ತರಕಾರಿಗಳಾದ ಪೋಲ್ ಬೀನ್, ಟೊಮೆಟೊ ಹಾಗೂ ಸೌತೆಕಾಯಿ ಬೆಳೆಗಳನ್ನು ಬೆಳೆದಿದ್ದಾರೆ. ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸಿ 3 ಋತುಮಾನಗಳಲ್ಲಿ ಬೆಳೆದ ಈ ಅಂತರ ಬೆಳೆಗಳಿಂದ 240,000 ರೂಪಾಯಿ ಆದಾಯ ಗಳಿಸಿದ್ದಾರೆ. ಸರ್, ಸೌತೆಕಾಯಿ ಬೀಜ ಉಣಿದ 1.5 ತಿಂಗಳಿಗೆ ನಮಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. 45-50 ದಿವಸಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಬೀನ್ಸೂ 50 ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬರೀ ಅಡಕೆನಲ್ಲಿ 1 ಲೈನ್ ಮಾಡಿದ್ರೆ ನಮಗೆ ಮಿಕ್ಕಿದ್ದು ಪ್ಯಾಸೇಜ್ ಜಾಗ ತುಂಬ ಉಳಿಯುತ್ತೆ. ಅದಕ್ಕೆ 2 ಲೈನು ಸೌತೆಕಾಯಿ ಮಾಡ್ಕೊತೀವಿ, 1 ಲೈನ್ ಬೀನ್ಸ್ ಮಾಡ್ಕೊತೀವಿ. ಇದು ನೆಲದಲ್ಲಿ ಕಾಯಿ ತೊಗೊತೀವಿ, ಇದು ನಾಟಿ ಗಿಡನೇ ನಾವು ಮೇಲೆ ಕಟ್ತೀವಿ. ನೆಲದಕ್ಕಿನ್ನ ಈ ಕಟ್ಟಿರೋ ಕಾಯಿ 1 ರೂಪಾಯಿ 1.5 ರೂಪಾಯಿ ರೇಟ್ ಜಾಸ್ತಿ ಸಿಗ್ತಾ ಐತೆ ನಮಗೆ. 1 ಲೈನು ಇವಾಗ ಈ ಲೈನ್ನಲ್ಲಿ ನಾನು ಸೌತೆಕಾಯಿ ಹಾಕಿದ್ದೀನಿ, ಇದು ಬೀನ್ಸ್ ಹಾಕಿದ್ದೀನಿ. ಇವಾಗ ಏನು ಮಾಡ್ತೀನಿ, ಇದನ್ನು ಈ ಲೈನನ್ನು ಸೌತೆಕಾಯಿ ಮಾಡ್ಕೊತೀನಿ ನೆಕ್ಸ್ಟ್ ಬೆಳೆಗೆ. ಈ ಬೀನ್ಸನ್ನು ಇಲ್ಲೇ ಹಾಕ್ತೀನಿ ಸೆಂಟ್ರಿಗೆ, ಜಾಗ ಬದಲಾಯಿಸ್ತೀನಿ. ಇನ್ನೂ ಸಮಯ ಬಂದು ಮುಂಗಾರು ಮಳೆ ಕಡಿಮೆ ಇದ್ದರೆ ಈ ಮಾರ್ಗವಾಗಿ ಹಾಕ್ತೀನಿ. ನಮ್ಮದು 3 ಕಡೆ ಲೈನ್ ಸಿಗುತ್ತೆ ಅಡಕೆ ಗಿಡ, 3 ಲೈನ್ ಸಿಗೋದ್ರಿಂದ 3 ಬೆಳೆನೂ ಎಫೆಕ್ಟ್ ಆಗೋಲ್ಲ. ಮಿನಿಮಮ್ ನನಗೆ ಏನಕ್ಕೆ ಇಷ್ಟ ಆದಾಯ ಅಂದರೆ, ಒಂದು ಕೋಲು ಹೊಂಚೋಂಗಿಲ್ಲ, ಒಂದು ಗಂಡಾಳು ನನಗೆ ಬೇಕಾಗಿಲ್ಲ. ಅಡಕೆ ಮರ ಸಪೋರ್ಟ್ ಇರೋದ್ರಿಂದ ನನಗೆ ಹೆಚ್ಚಿನ ಆದಾಯ ಅಂದರೆ ಲೇಬರ್ ದುಡ್ಡೇ ನನಗೆ 25,000 ರೂಪಾಯಿ ಉಳಿದು ಬಿಡ್ತದೆ ಗಂಡಾಳಿಂದು. ಅಡಕೆ ತೋಟದಲ್ಲಿ ಲಾಭದಾಯಕದ ದುಡ್ಡು ನನಗೆ 25,000 ರೂಪಾಯಿ ಲೇಬರ್ ದುಡ್ಡು. ಈ ದಾರ ಕಟ್ಟೋದ್ರಿಂದ ನಮಗೆ 1 ಕಾಯಿ ಕೂಡ ವೇಸ್ಟೇಜ್ ಆಗೋಲ್ಲ, ನೀಳವಾಗಿ ಬರುತ್ತೆ, ಉದ್ದನೂ ಬರುತ್ತೆ. ಇದಕ್ಕೆಲ್ಲ ನಾನು ಇವಾಗ 1.5 ಎಕರೆಗೆ ಮಾಡಿದ್ದೀನಿ, ನನಗೆ ಟೋಟಲಿ ಖರ್ಚಾಗಿರೋದು ಇವಾಗ 4-5,000 ರೂಪಾಯಿ ಆಗ್ಬೋದು. 1-2,000 ರೂಪಾಯಿ ದಾರ, 1-3,000 ರೂಪಾಯಿ ಲೇಬರ್ ಆಗ್ಬೋದು ಅಷ್ಟೇ. ಸುಮಾರು ಅದನ್ನು ನೆಲದಲ್ಲೇ ಬಿಟ್ಟರೆ ನನಗೆ 10,000 ರೂಪಾಯಿವರೆಗೂ ಲಾಸ್ ಆಗ್ತದೆ. ಇವಾಗ ಗಿಡ ಕಟ್ಟಿರೋದ್ರಿಂದ 15,000 ರೂಪಾಯಿ ಲಾಭ ಸಿಗುತ್ತೆ. ಯಾಕೆಂದರೆ 1 ಕಾಯಿ ಕೂಡ ಡ್ಯಾಮೇಜ್ ಆಗೋಲ್ಲ, ಎಲ್ಲ ಕಾಯಿಯೂ ನಮ್ಮ ಕಣ್ಣಿಗೆ ನೇರವಾಗಿ ಕಾಣಿಸ್ತದೆ, ದಪ್ಪ ಆಗಲ್ಲ. ಒಂದೇ ಹ್ಯಾಂಡ್ ಸೈಜ್ ಕಾಯಿನ ತೊಗೋಬೋದು, ಮಾರ್ಕೆಟಲ್ಲಿ 1 ಸೈಜ್ ದುಡ್ಡನ್ನೇ ನೋಡ್ಬೋದು ನಾವು. ಪ್ರಸ್ತುತ ಇವರ ಜಮೀನಿನಲ್ಲಿ ಅಡಿಕೆಯೊಂದಿಗೆ ನಾಟಿ ಸೌತೆಕಾಯಿ ಹಾಗೂ ಬಾಳೆಯನ್ನು ಅಂತರ ಬೆಳೆಗಳಾಗಿ 2 ತಾಕುಗಳಲ್ಲಿ ಬೆಳೆಯುತ್ತಿದ್ದಾರೆ. ನಾಟಿ ಸೌತೆಗೆ ಸ್ಥಳೀಯವಾಗಿ ಉತ್ತಮ ಬೇಡಿಕೆಯಿದೆ, ಹಾಗಾಗಿ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಸರ್, 2014 ಆ ಒಂದು ವರ್ಷದ ಆದಾಯ ನಮಗೆ ಸೌತೆನಲ್ಲೇ ಹೆಚ್ಚು ಕಡಿಮೆ 1,00,000 ರೂಪಾಯಿವರೆಗೂ ನಮಗೆ ಆಗಿತ್ತು. ಬೀನ್ಸಲ್ಲಿ 90,000 ರೂಪಾಯಿ ಆಗಿತ್ತು. ತಮ್ಮಲ್ಲಿ ಲಭ್ಯವಿರುವ ನೀರಿನ ಮಿತ ಬಳಕೆಗೆ ತಜ್ಞರ ಮಾರ್ಗದರ್ಶನ ಪಡೆದು ಉಮೇಶ್ ವಿನೂತನ ಮಾದರಿಯಲ್ಲಿ ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಸರ್, ನೀರಾವರಿಗೆ ಎಲ್ಲೂ ಡ್ರಿಪ್ಪು ಮತ್ತು ಇನ್ಲೈನರ್ ಮಾಡ್ತಾರೆ. ಆ ಇನ್ಲೈನರ್ ಮಾಡಿದಾಗ ಆ ಜಾಗದಲ್ಲಿ ಮಾತ್ರ ಹೋಗುತ್ತೆ, ಆ ಜಾಗದಲ್ಲಿ ಡ್ರಿಪ್ ಮಾಡಿದಾಗ ಬುಡಕ್ ಮಾತ್ರ ಹೋಗುತ್ತೆ. ಇದರಿಂದ ನೀರು ಹಾಯಿಸುವ ಶ್ರಮ ಕಡಿಮೆಯಾಗಿದೆ, ಹೆಚ್ಚುವರಿ ಪ್ರದೇಶಕ್ಕೂ ನೀರು ಹಾಯಿಸಲು ಸಾಧ್ಯವಾಗಿದೆ, ನೀರಿನ ಸದ್ಬಳಕೆ ಯಶಸ್ವಿಯಾಗಿದೆ. ಬೆಳೆ ಅಂದ ಮೇಲೆ ರೋಗ ಕೀಟದ ಬಾಧೆ ಇರಲೇಬೇಕು, ಆದರೆ ಇವುಗಳ ಬಾಧೆ ಹೆಚ್ಚಾಗುವ ಮೊದಲೇ ಕೀಟ ಮತ್ತು ರೋಗ ಬಾಧೆಯ ಲಕ್ಷಣಗಳನ್ನು ಗುರುತಿಸಿ ಸೂಕ್ತ ಹತೋಟಿ ಕ್ರಮಗಳನ್ನು ಅನುಸರಿಸುವುದು ಅತಿ ಮುಖ್ಯ. ಉಮೇಶ್ ಅವರು ತಜ್ಞರ ಸಲಹೆಯ ಮೇರೆಗೆ ಸರಿಯಾದ ಸಮಯಕ್ಕೆ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿ
ಅನಗತ್ಯವಾದ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆಗೊಳಿಸುತ್ತಾರೆ, ಖರ್ಚು ಸಹ ಉಳಿತಾಯ ಮಾಡುತ್ತಾರೆ. ಇಲ್ಲಿ ಸಾಮಾನ್ಯವಾಗಿ ರೈತರು ತಮ್ಮ ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಸಮಸ್ಯೆಗಳನ್ನು ತಗೊಂಡು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸ್ಯಾಂಪಲ್ ತಗೊಂಡು ಬರ್ತಿರ್ತಾರೆ. ಒಮ್ಮೊಮ್ಮೆ ತೀವ್ರತೆ ಹೆಚ್ಚಾದಾಗ ನಾವು ರೈತರ ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೂಕ್ತ ಪರಿಹಾರವನ್ನು ಸರಿಯಾದ ಸಮಯಕ್ಕೆ ಪ್ರಾಬ್ಲಮನ್ನು ಅಂದರೆ ಐಡೆಂಟಿಫೈ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಸರಿಯಾದ ಔಷಧಿಗಳನ್ನು ಸೂಕ್ತ ಕಾಲದಲ್ಲಿ ಯಾವ ರೀತಿ ಸಿಂಪರಣೆ ಮಾಡಬೇಕು ಅಂತ ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆಳುಗಳ ಸಮಸ್ಯೆ ಕೃಷಿಯಲ್ಲಿ ಸರ್ವೇ ಸಾಮಾನ್ಯ. ಆಳುಗಳಿಲ್ಲದೆ ಕೆಲಸ ನಿರ್ವಹಣೆಯು ಅಸಾಧ್ಯ. ಇದನ್ನು ಮನಗಂಡ ಕೃಷಿ ವಿಜ್ಞಾನ ಕೇಂದ್ರ ತಜ್ಞರು ಹಲವು ಕೃಷಿ ಯಂತ್ರೋಪಕರಣಗಳನ್ನು ಪರಿಚಯಿಸಿದ್ದಾರೆ. ಮೇವು ಕಟಾವು ಯಂತ್ರ, ಸೈಕಲ್ ವೀಡರ್, ಮಲ್ಟಿಪರ್ಪಸ್ ಟ್ರಿಲ್ಲರ್, ರೋಟೋವೇಟರ್, ಚಾಟನಿ ಉಪಕರಣ, ಹೀಗೆ ಹಲವು ಯಂತ್ರೋಪಕರಣಗಳನ್ನು ಬಳಸಿ ಶ್ರಮದಾಯಕ ಕೆಲಸವನ್ನು ಸುಲಭವಾಗಿಸಿಕೊಂಡಿದ್ದಾರೆ. ನಾವು ಈಗಿನ ಪರಿಸ್ಥಿತಿಯಲ್ಲಿ ಕೃಷಿಯಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಕಾಣ್ತಿರೋದು ಈಗ ಕೂಲಿ ಕಾರ್ಮಿಕರ ಸಮಸ್ಯೆ. ಇದರ ಒಂದು ಸಮಸ್ಯೆಯಿಂದ ನಮಗೆ ಬಹಳ ಬೆಳೆಯಲ್ಲಿ ಬಹಳ ಇಳುವರಿ ಕೂಡ ಕಡಿಮೆ ಆಗ್ತದೆ, ಹಾಗೂ ಬೆಳೆಯ ಒಂದು ವೆಚ್ಚದಲ್ಲಿ ಅದರ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತೀವಿ, ಆ ಒಂದು ಅದರದ ವೆಚ್ಚದಲ್ಲಿ ಕೂಡ ಇವತ್ತು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಂತ್ರೀಕರಣ ಸಹಾಯದಿಂದ ನಾವು ಈ ಸಮಸ್ಯೆಯನ್ನು ನಾವು ಇತ್ತು ಸರಿದೂಗಿಸಬಹುದು. ನಮ್ಮ ಒಂದು ಶ್ರೀಯುತ ಉಮೇಶ್ ಅವರ ತೋಟದಲ್ಲಿ ಜಾಗ ಕಡಿಮೆ ಇರೋದ್ರಿಂದ ನಾವು ಆ ಯಂತ್ರೀಕರಣವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಪರಿಶೀಲಿಸಿ ಮಾಡಿದ್ವಿ. ಉಮೇಶ್ ಅವರಿಗೆ ನಾವು ಯಂತ್ರೋಪಕರಣದ ಉಪಯೋಗ ಹಾಗೂ ಬಳಕೆಗಾಗಿ ವಿವಿಧ ಇಲಾಖೆಗಳ ಒಂದು ಸಂಪರ್ಕವನ್ನು ಬೆಳೆಸಿಕೊಟ್ಟಿದ್ವಿ. ಇದರ ಸಹಾಯದಿಂದ ಇವರು ಚಾಫ್ ಕಟರ್ ಖರೀದಿ ಮಾಡಿ, ಹಾಗೆ ರೋಟೋವೇಟರ್ ಸಹಾಯ ಖರೀದಿ ಮಾಡುವುದಲ್ಲದೆ ಬೇರೆ ವಿವಿಧ ಯಂತ್ರೋಪಕರಣಗಳನ್ನು ಇವತ್ತು ಉಪಯೋಗಿಸಿ ತಮ್ಮ ಒಂದು 50% ಅವರು ಕೆಲಸವನ್ನು ಇವತ್ತು ಶ್ರಮವನ್ನು ಇವತ್ತು ಕಡಿಮೆಗೊಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಯಂತ್ರೀಕರಣ ಅವನ್ನು ಉಮೇಶ್ ಅವರು ಬಹಳ ಸಮರ್ಪಕವಾಗಿ ಅವರ ಒಂದು 2.5 ಎಕರೆ ಜಮೀನಿನಲ್ಲಿ ಬಹಳ ಒಂದು ಹೆಚ್ಚಿನ ಒಂದು ಅರ್ಥಪೂರ್ಣವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಕಡಿಮೆ ಶ್ರಮ, ಸಮಯಕ್ಕೆ ಸರಿಯಾಗಿ ಕೆಲಸ ಹಾಗೂ ನಿಶ್ಚಿಂತೆಯಿಂದ ಕೃಷಿ ಕೆಲಸಗಳನ್ನು ನಿರ್ವಹಿಸಲು ಕೃಷಿ ಯಂತ್ರೋಪಕರಣಗಳು ನೆರವಾಗಿವೆ. ಸರ್, ನಮ್ಮ ಹತ್ರ ಇರುವಂಥ ಮಿಷಿನ್ಗಳಲ್ಲಿ ನಮಗೆ ತುಂಬ ಟೈಮ್ ಉಳಿತಾಯ ಆಗಿದೆ, ಕೆಲಸನೂ ಬೇಗ ಆಗಿದೆ, ದುಡ್ಡೂ ಉಳಿತಾಯ ಆಗಿದೆ ಸರ್. ಏಕೆಂದರೆ ಉಳೋದಿರ್ಬೋದು, ಸೈಕಲ್ ವೀಡರ್ನಲ್ಲಿ ತುಂಬ ದುಡ್ಡು ಉಳಿತದೆ. ನಮ್ಮದು ಒಂದು ಉಳೋ ಮಿಷಿನ್ ಏನಿದೆ ಅದರಲ್ಲಿ ನಮಗೆ ವರ್ಷದಲ್ಲಿ ಒಂದು 8-10,000 ರೂಪಾಯಿ ನಮಗೆ ಸೇವ್ ಆಗುತ್ತೆ. ಸೈಕಲ್ ವೀಡರ್ ಒಂದು 1,500-2,000 ರೂಪಾಯಿ ಅಷ್ಟು ಕಳೆ ತೆಗೆಯುವ ಒಂದು ಕೆಲಸ ನಮಗೆ ಭಾಳ ಆರಾಮಿದೆ. ಜವಳಿ ಅದರಲ್ಲಿ ಒಂದು 8,000 ರೂಪಾಯಿ 110 ಮರ ಸರ್ವಕ್ಕೆ 1 ವರ್ಷಕ್ಕೆ 2 ಸಾರ್ತಿ 4,000 ರೂಪಾಯಿ 40 ರೂಪಾಯಿ ಒಂದು ಮರಕ್ಕೆ ಅಂದರೆ 4,000 ರೂಪಾಯಿ ಆಗುತ್ತೆ. 8,000 ರೂಪಾಯಿ ನನಗೆ ಆ ಜವಳಿನಲ್ಲಿ ಲಾಭ ಆಯ್ತಾ ಇದೆ. ಅದು ನಾನು ಮಾಡ್ಕೊಳ್ಳೋ ಕೆಲಸ, ನನ್ನ ಕೆಲಸ ಮತ್ತು ನನ್ನ ಟೈಮು, ನಾನು ಬೇಕಾದಾಗ ಮಾಡ್ಕೊಳ್ಳೋವಂಥ ಎಲ್ಲ ಮಿಷಿನ್ ಇಟ್ಟಿರೋದ್ರಿಂದ ನನಗೆ ದುಡ್ಡು ಉಳಿತದೆ. ನನಗೆ ಬೇಕಾದಂಥ ಟೈಮಲ್ಲಿ ನಾನು ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಉಮೇಶ್ ಅವರದ್ದು ಮುಖ್ಯವಾಗಿ ತೋಟಗಾರಿಕೆ ಅರಣ್ಯ ಮೇವು ಆಧಾರಿತ ಪದ್ಧತಿ. ಜಮೀನಿನ ಸುತ್ತಲೂ ಹಲವಾರು ಅರಣ್ಯ ಜಾತಿಯ ಮರಗಿಡಗಳನ್ನು ಬೆಳೆಸಿದ್ದಾರೆ. ಇವು ಗಾಳಿಯಿಂದ ತೋಟಕ್ಕೆ ರಕ್ಷಣೆ ನೀಡುವುದರ ಜೊತೆಗೆ ದೀರ್ಘಾವಧಿಯಲ್ಲಿ ಆದಾಯ ಕೊಡುವ ಬೆಳೆಗಳಾಗಿವೆ. ಸರ್, ನಾವು ಬಾರ್ಡರ್ ಜಾಗನ ವೇಸ್ಟ್ ಮಾಡಬಾರ್ದಂತ 8 ಅಡಿ ಒಂದು ಅಡಿಕೆ ಗಿಡ ಇರೋದ್ರಿಂದ ಅದರ ಸೆಂಟ್ರಲ್ಲಿ ಒಂದು ಸಿಲ್ವರ್ ವರ್ಕ್ ಹಾಕಿದ್ದೀನಿ. ಅದು ನಮ್ಮ ತೋಟಕ್ಕೆ ಸೆಕ್ಯೂರಿಟಿ, ಗಾಳಿ ಬಂದರೆ ಅಡಿಕೆ ಮರಕ್ಕೆ ಏನೂ ಆಗಬಾರ್ದು. ಒಂದು 15 ವರ್ಷಕ್ಕೆ ನನಗೊಂದು 8,000 ರೂಪಾಯಿಗೋ 5,000 ರೂಪಾಯಿಗೋ ಮರ ಹೋದರೆ 110 ಮರ ಇರೋದ್ರಿಂದ ಅವತ್ತು 4 ಲಕ್ಷ ರೂಪಾಯಿ ದುಡ್ಡು ಬರ್ತದೆ. ಯಾಕೆಂದರೆ ಇವತ್ತು ನಾನು ಆ ದುಡ್ಡನ್ನು ಬ್ಯಾಂಕಲ್ಲಿ ಫಿಕ್ಸೆಡ್ ಇಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅದು ಫಿಕ್ಸೆಡ್ ಅಂತ 110 ಸಿಲ್ವರ್ ವರ್ಕ್ ಮರನ ನಾನು ನೆಟ್ಟಿದ್ದೀನಿ. ಇವಾಗ ಒಂದು 4 ವರ್ಷ ಆಗಿದೆ, ಇನ್ನೊಂದು 4-5 ವರ್ಷ ಕಳೆದ್ರೆ ಒಂದು 4-5 ಲಕ್ಷ ಅದು ಫಿಕ್ಸೆಡ್ ಅಮೌಂಟ್ ಥರ ನನಗೆ ದುಡ್ಡು ಬರ್ತದೆ. ಆ ಮರ ಸರ್ವಿದ್ದು ಗೊಬ್ಬರ ಆಗುತ್ತೆ, ಸೊಪ್ಪೆಲ್ಲ ಆ ಕಡ್ಡಿಗಳ ನನ್ನ ಮನೆಗೆ ಸೌದೆ ಆಗುತ್ತೆ, ಅದರಲ್ಲೂ ಕೂಡ ನನಗೆ ಲಾಭ ಇದೆ. ಜಮೀನಿನ ಸ್ವಲ್ಪ ಭಾಗದಲ್ಲಿ ಅಡಿಕೆ ಸಾಲುಗಳ ಮಧ್ಯೆ ಮೇವಿನ ಬೆಳೆಗಳನ್ನು ಬೆಳೆಸಿದ್ದಾರೆ. ಜೊತೆಗೆ ಪ್ರತ್ಯೇಕವಾಗಿಯೂ ವಿವಿಧ ಮೇವಿನ ತಳಿಗಳನ್ನು ಬೆಳೆದು ಜಾನುವಾರುಗಳಿಗೆ ಆಹಾರದ ಪೂರೈಕೆ ಮಾಡುತ್ತಿದ್ದಾರೆ. ಸರ್, ನಮ್ಮ ಜಾಗ ಚಿಕ್ಕದು ಇರೋದ್ರಿಂದ ನಾವು ಸಾಕಿರೋ ಕುರಿ ಹಸುಗೆ ಮಾಡರ್ನಲ್ಲಿ ಸ್ವಲ್ಪ ಫಾರಮಲ್ಲಿ ಇಟ್ಕೊಂಡಿದ್ದೀವಿ. 2 ಲೈನ್ಗೆ ಒಂದೊಂದು ಬಾರಿ ಮುಸ್ಕಿನ ಜೋಳ ಚೆಲ್ಕೊತಾ ಹೋಗ್ತೀನಿ. ಯಾವ್ಯಾವುದು ಖಾಲಿಯಾದಂಗೆ ಚೆಲ್ಕೊತಾ ಹೋದರೆ ನಮ್ಮ ಇರೋ ಹಸುಗೆ ಮತ್ತು ಕುರಿಗೆ ನಾನು ಆಗೋಷ್ಟು ಹುಲ್ಲನ್ನು ನಮ್ಮ ಇರೋ ಈ ಚಿಕ್ಕ ಜಾಗದಲ್ಲೇ 2 ಲೈನನ್ನು ಚೇಂಜ್ ಮಾಡಿಕೊಂಡು ನಾವು ಇವತ್ತು ಮಾಡ್ಕೊತಾ ಇದ್ದೀವಿ ಸರ್. ನಾವೆಲ್ಲೂ ಕೊಂಡೋಗಂಗಿಲ್ಲ ಹುಲ್ಲನ್ನು.
ಕೃಷಿಗೆ ಪೂರಕವಾದ ಉಪಕಸುಬುಗಳಿಗೆ ಉಮೇಶ್ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ತಜ್ಞರ ಮಾರ್ಗದರ್ಶನ ಪಡೆದು ನಿಶ್ಚಿತ ಆದಾಯ ಪಡೆಯುವ ಮಾರ್ಗ ಕಂಡುಕೊಂಡಿದ್ದಾರೆ. ಪ್ರಾಣಿಗಳ ಕಾಂಪೊನೆಂಟ್ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನಾದರೂ ಒಂದು ಅಳವಡಿಸೋಣ ಅಂತೇಳಿ ಅವ್ರ ಜೊತೆ ಮಾತಾಡಿದಾಗ, ಫಸ್ಟಿಗೆ ಮೊದಲಿಗೆ ಕುರಿಗಳನ್ನು ಅವ್ರಿಗೆ ತಕ್ಕೊಳ್ಳೋದು ಇಂಟ್ರೊಡ್ಯೂಸ್ ಮಾಡೋದು ಅಂತ ಆಯಿತು. ಸೊ ಒಂದು ಬ್ಯಾಚ್ 10 ಕುರಿಗಳು, ಒಂದು ಗಂಡು, 9 ಹೆಣ್ಣನ್ನು ಅವರಿಗೆ ಪರಿಚಯ ಮಾಡಿಸಿದ್ವಿ. ಅದು ಒಂದು 8 ತಿಂಗಳ ಕಾಲ ಅದನ್ನು ಮೇಯಿಸಿದರು. ಅದರಲ್ಲಿ ಒಂದು 5 ಮರಿ ಬಂದಿತ್ತು. 30,000 10 ತಂದಿದ್ದನ್ನು 65,000 ಮಾರಿ ಒಂದು 25,000 ಲಾಭವನ್ನು ಪಡ್ಕೊಂಡ್ರು. 60,000 ರೂಪಾಯಿ ಕೊಟ್ಟು 15 ಟಗರು ಮರಿಗಳನ್ನು ಹಾಕಿದ್ದಾರೆ. ಈಗ 3 ತಿಂಗಳು ಸಾಕಿದ್ದಾರೆ. ಈಗ ಮಾರಿದ್ರೂ ಕೂಡ ಅದರಿಂದ 80-85,000 ಬರೋ ಆದಾಯ ಬರೋ ಸೂಚನೆಗಳಿದೆ ಕೋಳಿ ಸಾಕಾಣಿಕೆ ಅಂತ. ಅದಕ್ಕೂ ಕೂಡ ಅವರು ಒಪ್ಪಿಕೊಂಡು ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು 650 ಮರಿಗಳನ್ನು ತಂದು ಬಿಟ್ಟು ಸಾಕಿದರು. ಸೊ ಮರಿಗಳಿಗೆ ಒಂದು 25,000 ಬಂಡವಾಳ ಹಾಕಿದರು. ಸಾಕೋದಕ್ಕೆ ಒಂದು 65,000 ಬಂಡವಾಳ ಹಾಕಿದರು. ಟೋಟ್ಲ್ ಒಂದು 90,000 ಬಂಡವಾಳ ಹಾಕಿ ಆವಾಗ ಮಾರಿದಾಗ ನಮಗೆ 800 KGಯಷ್ಟು ಮಾಂಸ ಸಿಕ್ಕಿತ್ತು. ಅದರಿಂದ 175,000 ಬಂತು. ಸೊ ಅದರಿಂದ ಲಾಭ ಬಂದಿದ್ದು ಖರ್ಚೆಲ್ಲ ಕಳೆದು ಲಾಭ ಬಂದಾಗ 1,25,000 ಇತ್ತು. ಹಾಗೆ ಇನ್ನೇನಾದರೂ ಮಾಡ್ಬೋದಾ ಅಂತ ಅವ್ರ ಹತ್ರ ಸಮಾಲೋಚನೆ ಮಾಡಿದಾಗ ಅವರು ಮನೆ ಖರ್ಚಿಗೆ ಅಂತ ಒಂದು ನಾಟಿ ಕ್ರಾಸ್ ಬ್ರೀಡರ್ ಹಸುಗಳನ್ನು ಮಾತ್ರ ಇಟ್ಕೊಂಡು ಮನೆಗೆ ಮಾತ್ರ ಹಾಲು ಕರ್ಕೊಂಡು ಜೀವನ ಮಾಡ್ತಾಯಿದ್ರು. ಸೊ ಆ ಹಾಲು ಕರೆಯುವಂಥ ಹಸುಗಳೇನಾದರೂ ಇಡೋಕ್ಕಾಗತ್ತಾ ಅಂತ ಅವ್ರ ಹತ್ರ ಮಾತಾಡಿದಾಗ, ಇಲ್ಲ ಸರ್, ಇವು ಇಷ್ಟು ನೋಡ್ಕೊಂಡು ಅದನ್ನು ಮೇಂಟೈನ್ ಮಾಡಬೇಕಂದ್ರೆ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೊಂದು ಯೋಚನೆ ಮಾಡಿ, ಸೊ ಹಾಲು ಕರೆಯುವಂಥ ಹಸು ಇಟ್ಕೊಳ್ಳೋದು ಬೇಡ, ಒಂದು ಸಣ್ಣ ಪಡ್ಡೆಯನ್ನು ತಂದು ಅದನ್ನು ಕ್ರಾಸ್ ಮಾಡಿ, ಸೊ ಅದು ಡಿಲಿವರಿ ಆಗೋ ಟೈಮ್ ಮಾರಿದ್ರೆ ಇನ್ಕಮನ್ನು ಜಾಸ್ತಿ ಬರುತ್ತೆ, ಅದಕ್ಕೆ ನಾವು ಹಾಕೋ ಶ್ರಮನೂ ಕಮ್ಮಿ ಇರುತ್ತೆ ಅಂತ ಅವ್ರಿಗೆ ಹೇಳಿದಾಗ ಅದನ್ನು ಅರ್ತುಕೊಂಡು ಅವರು ಈಗ 8-10 ತಿಂಗಳಿರೋ ಒಂದು ಪಡ್ಡೆನ ತಗೊಂಡು ಬರ್ತಾರೆ. ಸೊ ಅದಕ್ಕೆ ಕ್ರಾಸ್ ಮಾಡಿಸ್ತಾರೆ. ತಂದಾದಮೇಲೆ 8-10 ತಿಂಗಳು ಸಾಕ್ತಾರೆ. ಇನ್ನೇನು 1 ತಿಂಗಳಲ್ಲಿ ಮರಿ ಹಾಕತ್ತೆ ಅನ್ನಬೇಕಾದ್ರೆ ಅದನ್ನು ಮಾರ್ತಾರೆ. ತರೋದು ಮಾತ್ರ ಒಂದು 10-15,000 ಆಗುತ್ತೆ. ಮಾರಬೇಕಾದ್ರೆ ಒಂದು 60-70,000 ಈಗ ಮಾರಿರೋ ನಿದರ್ಶನಗಳಿದ್ದಾವೆ. ಈಗ 3 ವರ್ಷದಲ್ಲಿ ಈಗಿರೋ ಕರುನು ತಗೊಂಡ್ರೆ ಇದು 7ನೇ ಕರು. ಸೊ ಹಂಗಾಗಿ ಹಾಲು ಕರೆದು ಕಷ್ಟ ತಗೊಂಡು ಮಾರೋದಕ್ಕಿಂತ ಹಿಂಗೆ ಮಾರೋದ್ರಲ್ಲೂ ಕೂಡ ಲಾಭ ಗಳಿಸ್ಬೋದು ಅಂತ ಹೇಳಿ ಅವ್ರಿಗೊಂದು ತೋರಿಸ್ಕೊಟ್ಟಿದ್ದೀವಿ. ಹೈನುಗಾರಿಕೆಯಿಂದ ಕುಟುಂಬದ ದಿನನಿತ್ಯದ ಹಾಲಿನ ಬೇಡಿಕೆ ನೀಗಿಸಿಕೊಳ್ಳುತ್ತಾರೆ. ಹಾಲಿನ ಪೂರೈಕೆಯಿಂದ ಹಣವನ್ನೂ ಗಳಿಸುತ್ತಾರೆ. ಹಾಲಿನ ಜೊತೆಗೆ ಇಲ್ಲಿ ಸಿಗುವ ಸಗಣಿ ಮತ್ತು ಗಂಜಲವನ್ನು ತಮ್ಮ ಜಮೀನಿಗೆ ಮರುಬಳಕೆ ಮಾಡಿಕೊಳ್ಳುತ್ತಾರೆ. ಅರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಿರುವ ಕುರಿಗಳನ್ನು ಹಣದ ಅಗತ್ಯ ಬಿದ್ದಾಗ ಮಾತ್ರ ಮಾರಾಟ ಮಾಡುತ್ತಾರೆ. ತುರ್ತು ಸಂದರ್ಭಗಳಲ್ಲಿನ ಆರ್ಥಿಕ ನೆರವಿಗೆ ಕುರಿ ಸಾಕಣೆ ಅನುಕೂಲವಾಗಿದೆ. ಒಂದು ಗಂಡು 9 ಹೆಣ್ಣನ್ನು ತಗೊಂಡೆ. ಅದು ಒಂದು 8 ತಿಂಗಳು ಮೇಯಿಸಿದ್ವಿ. ಹತ್ರ ಹತ್ರ ಒಂದು 35,000 ಬಂಡವಾಳ ಹಾಕಿದೆ. ಒಂದು 10,000 ಖರ್ಚು, 45,000, ಒಂದು 30,000 ರೂಪಾಯಿ ಲಾಭ ಸಿಕ್ತು 8 ತಿಂಗಳಿಗೆ. ಮತ್ತು ಯಾವ ಸಾಕಬೇಕು, ಏನು ಪ್ಲಾನು?